ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮಾಸ್ಟರ್ ಆನಂದ್ ಅವರು. ಹೌದು ಸ್ನೇಹಿತರೆ, ಮಾಸ್ಟರ್ ಆನಂದ್ ಅವರು ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸುತ್ತಿದ್ದಾರೆ. ಈ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿ ತುಂಬಾ ಹವಾ ಎಬ್ಸೋಕೆ ಸಿದ್ಧ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಟ್ರೈಲರ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇದು ಪಕ್ಕಾ ಹಳ್ಳಿ ಸ್ಟೋರಿ ಅಂತ ಹೇಳಬಹುದು. ಇದು ಒಂದು ಫ್ಯಾಮಿಲಿ ಸ್ಟೋರಿನೂ ಅಂತ ಹೇಳಬಹುದು. ಹಾಗೆ ಇದರಲ್ಲಿ ತುಂಬಾ ಕಾಮಿಡಿ ಇದೆ ಅಂತ ಹೇಳ್ಬೋದು. ಇದು ಎಲ್ಲ ಇದ್ಮೇಲೆ ಒಂದು ಲವ್ ಸ್ಟೋರಿ ಅಂತೂ ಇರಲೇಬೇಕು ಅಲ್ವಾ ಸ್ನೇಹಿತರೆ? ಹೌದು ಸ್ನೇಹಿತರೆ, ಈ ಚಿತ್ರದಲ್ಲಿ ಲವ್ ಸ್ಟೋರಿನೂ ಇದೆ. ಈ ಚಿತ್ರದ ಹೆಸರು ನಾ ಕೋಳಿಕೆ ರಂಗ. ಈ ಚಿತ್ರದ ಸ್ಟೋರಿ ಹೇಳಬೇಕು ಅಂದರೆ ಈ ಚಿತ್ರದ ಟೈಟಲ್ ಮೇಲೇ ಗೊತ್ತಾಗುತ್ತೆ, ನಾ ಕೋಳಿಕೆ ರಂಗ. ಹೌದು ಸ್ನೇಹಿತರೆ, ಇದು ಕೋಳಿಯ ವಿಷಯ ಅಂತ ಅನಿಸುತ್ತೆ. ಅಂದರೆ ಈ ಚಿತ್ರದಲ್ಲಿ ಒಂದು ಏನೇ ಒಂದು ದೊಡ್ಡದಾಗಿ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಚಿತ್ರದ ಟ್ರೈಲರ್ ನೋಡಿದಾಗ ಸ್ವಲ್ಪ ಗೊತ್ತಾಗುತ್ತೆ, ಕೋಳಿಯನ್ನು ಬಲಿ ಕೊಡೋಕ್ಕೆ ಮನೆಯಲ್ಲಿ ಎಲ್ಲರೂ ಒತ್ತಾಯ ಮಾಡ್ತಾ ಇರ್ತಾರೆ. ಆದರೆ ಮಾಸ್ಟರ್ ಆನಂದ್ ಅವರು ಕೋಳಿನ ಬಲಿ ಕೊಡೋಕ್ಕೆ ಇಷ್ಟ ಇರೋಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಕೋಳಿಯನ್ನು ಬಲಿ ಕೊಡಬಾರ್ದು ಅಂತ ಮಾಸ್ಟರ್ ಆನಂದ್ ಅವರ ಮಾತು. ಅಂದರೆ ಈ ಚಿತ್ರದಲ್ಲಿ ಮೆಸೇಜ್ ಏನಿರಬಹುದು ಅಂತಂದರೆ, ದೇವರಿಗೆ ಬಲಿ ಕೊಡೋದ್ರಿಂದ ಏನಾಗುತ್ತೆ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿರಬಹುದು ಅಂತ ನನ್ನ ಪ್ರಕಾರ ಹೇಳಬಹುದು. ಈ ಚಿತ್ರದಲ್ಲಿ ಸುಕ್ಕು ರಾಜ ಅನ್ನೋ ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಆಗಿ ಇರಬಹುದು. ಅಂದರೆ ಸುಕ್ಕು ರಾಜ ಅಂದರೆ ಯಾರು ಅಂದ್ಕೊಂಡಿದ್ದೀರಾ? ಹೌದು ಸ್ನೇಹಿತರೆ, ಸುಕ್ಕು ರಾಜ ಅಂದರೆ ಕೋಳಿಗೆ ಸುಕ್ಕು ರಾಜ ಅಂತ ಹೆಸರಿಟ್ಟಿರ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ನಿಮಗೆ ವಿಡಿಯೋ ನೋಡಬೇಕು ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂತಹ ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಮೂಲಕ ಫಸ್ಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.